ಬೆಳಗಾವಿ ಜಿಲ್ಲೆಯ ನೂತನ ಎಸ್ಪಿ ಆಗಿ 2014 ಬ್ಯಾಚ್ನ ಐಪಿಎಸ್ ಅಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಇಂದು ಮಧ್ಯಾಹ್ನ ಅಧಿಕಾರ ಸ್ವೀಕರಿಸಿದರು. ಗಾರ್ಡ್ ಆಫ್ ಆನರ್ ಸ್ವೀಕರಿಸಿದ ಬಳಿಕ ನಿರ್ಗಮಿತ ಎಸ್ಪಿ ಸುಧೀರ್ ಕುಮಾರ್ ರೆಡ್ಡಿ ಲಕ್ಷ್ಮಣ್ ನಿಂಬರ್ಗಿ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಎಎಸ್ಪಿ ರಾಮಲಕ್ಷ್ಮಣ ಅರೆಸಿದ್ದಿ ಹಾಗೂ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಬಾಗಲಕೋಟೆ ಜಿಲ್ಲೆ ಬಿಳಗಿಯ ಎಕ್ಸಲೆನ್ಸ್ ಕೋಚಿಂಗ್ ಶಾಲೆಯಲ್ಲಿ ಇಂದು ಬೆಳಗ್ಗೆ ಉಪ್ಪಿಟ್ಟು ಸೇವಿಸಿದ ಅರ್ಧ ಗಂಟೆಯಲ್ಲಿ 16 ಜನ ಮಕ್ಕಳು ಅಸ್ತವ್ಯಸ್ತಗೊಂಡಿದ್ದಾರೆ. ಇನ್ನು ಎಲ್ಲ ಮಕ್ಕಳನ್ನು ಬಿಳಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಬಿಳಗಿ ಸಿಪಿಐ ರವಿಚಂದ್ರನ್ ಡಿಬಿ ಮತ್ತು ಬಿಇಒ ಹನುಮಂತಗೌಡ ಮಿರ್ಜಿ ಎಕ್ಸಲೆನ್ಸ್ ಕೋಚಿಂಗ್ ಶಾಲೆಗೆ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಳಿಕ ಮಾತನಾಡಿದ ಬಿಇಒ, ಈ ಕೋಚಿಂಗ್ ಶಾಲೆಯನ್ನು ನಡೆಸಲು ನಾವು ಅನುಮತಿ ಕೊಟ್ಟೇ ಇಲ್ಲ, ಕಾನೂನುಬಾಹಿರವಾಗಿ ಶಾಲೆಯನ್ನು ನಡೆಸುತ್ತಿದ್ದಾರೆ, ಈಗಿಂದಲೇ ಶಾಲೆ ಬಂದ್ ಮಾಡಿ ಆರ್ಟಿಇ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನೀರು ವ್ಯಯ ಮಾಡದೆ ಸದ್ಬಳಕೆ ಮಾಡಿ ಜಾಗೃತವಾಗಿ ಬಳಸಿ ನೀಲಿ ನೀರನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂಬ ಸಂದೇಶವನ್ನು ಬೆಮಲ್ ಕೇಂದ್ರೀಯ ವಿದ್ಯಾಲಯದ ಶಾಲಾ ಮಕ್ಕಳು ಕೆಜಿಎಫ್ ಮತ್ತು ಬೆಮಲ್ ನಗರದಲ್ಲಿ ಮೆರವಣಿಗೆ ಮೂಲಕ ಜನಜಾಗೃತಿ ಜಾಥಾ ನಡೆಸಿದರು. ಹಲವು ದಶಕಗಳಿಂದ ಮಳೆಯಿಲ್ಲದೆ ಬರಡು ಜಿಲ್ಲೆ ಕೋಲಾರದಲ್ಲಿ ಅಂತರ್ಜಲ ಸಾವಿರಾರು ಅಡಿ ಅಂತರ ಮುಟ್ಟಿದೆ. ಸಾವಿರಾರು ಅಡಿಗಳಿಂದ ಸಿಗುವ ಅಲ್ಪ ವಿಷಕಾರಿ ನೀರನ್ನು ಬಳಸಿಕೊಂಡು ಜೀವಿಸಬೇಕಾಗಿದೆ. ಸಿಗುವ ಅಲ್ಪ ನೀರನ್ನು ಮಿತ ಬಳಕೆ ಸಂರಕ್ಷಣೆ ಜೊತೆ ಮಳೆ ನೀರನ್ನು ತಡೆದು ಅಂತರ್ಜಲ ವೃದ್ಧಿಸಲು ಎಲ್ಲರೂ ಒಂದಾಗುವ ಮೂಲಕ ಮುಂದಿನ ಪೀಳಿಗೆಗೆ ನೈಸರ್ಗಿಕ ನೀಲಿ ಜಲರಕ್ಷಣೆ ಅಗತ್ಯ ಎಂದು ಶಾಲಾ ಮಕ್ಕಳು ಜನರಲ್ಲಿ ಜಾಗೃತಿ ಮೂಡಿಸಿದರು. ಶಾಲಾ ಮಕ್ಕಳ ಜಾಥಾಗೆ ಶಿಕ್ಷಕರು ಸಾಥ್ ನೀಡಿದರು. ಬೀದರ್ ಜಿಲ್ಲೆಯ ಅವರ ತಾಲೂಕಿನ ದಾಬಕ ಗ್ರಾಮದ ರೈತ ಶಿವಾನಂದ್ ಸೊಲಪಲ್ಲಿ ಅವರು ತಮ್ಮ ಕುಟುಂಬದ ಸದಸ್ಯರು ಸೇರಿದಂತೆ ಜಾನುವಾರುಗಳ ಸಮೇತ ಆಗಮಿಸಿ ತಾಲೂಕಾ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಸತತ 3 ದಿವಸಗಳಿಂದ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ದಾಬಕ ಗ್ರಾಮದ ಮಾರುತಿ ಶಿಂದೆ ಹಾಗೂ ಅವರ ಕುಟುಂಬದ ಸದಸ್ಯರು ಸೇರಿಕೊಂಡು ಸತತ 2 ವರ್ಷಗಳಿಂದ ಹಲ್ಲೆ ಮಾಡುತ್ತಿದ್ದಾರೆ, ನನ್ನ ಭೂಮಿಯನ್ನು ಆಕ್ರಮಿಸಿಕೊಂಡಿದ್ದಾರೆ. ಈ ಕುರಿತು ಹೊಕರಣ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಸಲ್ಲಿಸಲಾಗಿದೆ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ದೂರಿದ್ದಾರೆ. ಸತತ 3 ದಿವಸಗಳಿಂದ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದ್ದರೂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ತಹಸೀಲ್ ಕಚೇರಿ ಆವರಣದಲ್ಲಿ ಜಾನುವಾರುಗಳನ್ನು ಕಟ್ಟಲಾಗಿದೆ, ಅವುಗಳಿಗೆ ಮೇವು ನೀರು ಇಲ್ಲದೆ ಗೋಗರಿಯುತ್ತಿವೆ, ನನಗೆ ನ್ಯಾಯ ಒದಗಿಸಬೇಕು ಎಂದು ರೈತ ಶಿವಾನಂದ ಕುಟುಂಬದ ಸದಸ್ಯರು ಒತ್ತಾಯಿಸಿದ್ದಾರೆ.